ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 21/1/2023. ಬಾಬ್ದಾದ ಮಧುಬನ. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಬಾಬರವರ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕು ಅಂದರೆ ಪ್ರತಿ ಹೆಜ್ಜೆಯಲ್ಲಿ ಶ್ರೀಮಂತದಂತೆ ನಡೆಯಬೇಕಾಗಿದೆ. ನಡವಳಿಕೆ ಚೆನ್ನಾಗಿ ಇಟ್ಕೊಳ್ಳಿ ಪ್ರಶ್ನೆಯಾಗಿದೆ. ಶಿವ ಬಾಬರವರ ಹೃದಯವನ್ನು ಯಾರು ಏರ್ಲಿಕ್ಕೆ ಸಾಧ್ಯ ಆಗತ್ತೆ? ಉತ್ತರ, ಯಾವ ಗ್ಯಾರಂಟಿಯನ್ನು ಬ್ರಹ್ಮ ಬಾಬರವರು ಕೊಡ್ತಾರೆ ಈ ಮಗು ಸರ್ವಿಸೆಬಲ್ ಆಗಿದ್ದಾರೆ ಅಂತ. ಈ ಮಕ್ಕಳು ಎಲ್ಲರಿಗೂ ಸುಖ ಕೊಡ್ತಾರೆ, ಮನಸ್ಸ ವಾಚ ಕರ್ಮಣ ಯಾರಿಗೂ ಸಹ ದುಃಖ ಕೊಡೋದಿಲ್ಲ. ಯಾವಾಗ ಬ್ರಹ್ಮ ಬಾಬಾ ಈ ಮಾತನ್ನು ಹೇಳ್ತಾರೆ ಆಗಲೇ ಶಿವಬಾಬರವರ ಹೃದಯಕ್ಕೆ ಅಂಥ ಮಕ್ಕಳು ಏರ್ಲಿಕ್ಕೆ ಸಾಧ್ಯ ಆಗತ್ತೆ. ಪ್ರಶ್ನೆ, ಈ ಸಮಯ ನೀವು ಆತ್ಮಿಕ ಸರ್ವೆಂಟ್ ಬಾಬರವರ ಜೊತೆ ಯಾವ ಸೇವೆಯನ್ನು ಮಾಡ್ತೀರಾ? ಉತ್ತರ, ಪೂರ್ತಿ ವಿಶ್ವಕ್ಕೆ ಅಷ್ಟೇ ಅಲ್ಲ, ಪಂಚತತ್ವಗಳನ್ನು ಸಹ ಪಾವನ ಆಗುವಂತಹ ಸೇವೆ ನೀವು ಆತ್ಮಿಕ ಮಕ್ಕಳು ಮಾಡ್ತೀರಾ. ಅದಕ್ಕೋಸ್ಕರ ನೀವು ಸತ್ಯವಾದಂತಹ ಸೋಷಿಯಲ್ ವರ್ಕರ್ಸ್ ಆಗಿದ್ದೀರಾ. ಹಾಡಾಗಿದೆ, ತಂದೆ ತಾಯಿಯ ಆಶೀರ್ವಾದಗಳನ್ನು ಪಡ್ಕೊಳ್ಳಿ. ಓಂ ಶಾಂತಿ. ಮಕ್ಕಳಂತೂ ಹಾಡನ್ನು ಹೇಳಿದಿರಿ, ಈ ರೀತಿ ಲೌಕಿಕ ತಂದೆ ತಾಯಿಗಳಿಂದಲೂ ಸಹ ಅನೇಕರು ಆಶೀರ್ವಾದಗಳನ್ನು ಪಡ್ಕೊಳ್ತಾರೆ. ಮಕ್ಕಳು ಕಾಲಿಗೆ ನಮಸ್ಕಾರ ಮಾಡ್ತಾರೆ, ತಂದೆ ತಾಯಿಗಳು ಆಶೀರ್ವಾದವನ್ನು ಮಾಡ್ತಾರೆ. ಈ ಡಂಗೂರ ಅಂತೂ ಲೌಕಿಕ ತಂದೆ ತಾಯಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಡಂಗೂರ ಅರ್ಥಾತ್ ಬಹಳಷ್ಟು ಕೇಳಿದ್ದೀರಾ ಇವೆಲ್ಲವನ್ನು ಸಹ, ಆದರೆ ಇದೆಲ್ಲವೂ ಸಹ ಬಾಬರವ್ರಿಗೆ ಬೇಹದ್ದಿನ ತಂದೆಗೇನೆ ಗಾಯನ ಮಾಡಲಾಗತ್ತೆ. ನೀವು ಮಾತಾ ಪಿತಾ ಆಗಿದ್ದೀರಾ, ನಾವು ನಿಮ್ಮ ಮಕ್ಕಳಾಗಿದ್ದೀವಿ ಅಂತ. ನಿಮ್ಮ ಕೃಪೆ ಅಥವಾ ಆಶೀರ್ವಾದದ ಸುಖ ಗನೇರೆಯನ್ನು ಪಡ್ಕೊಳ್ತೀವಿ. ಭಾರತದಲ್ಲಿ ಈ ಮಹಿಮೆಯನ್ನು ಗಾಯನ ಮಾಡಲಾಗತ್ತೆ. ಅವಶ್ಯವಾಗಿ ಭಾರತದಲ್ಲಿಯೇ ಇವರು ಇದ್ದು ಹೋಗಿದ್ದಾರೆ ಅಂದಾಗ ಅವರ ಗಾಯನವನ್ನು ಮಾಡಲಾಗತ್ತೆ. ಏಕದಂ ಬೇಹದ್ದಿನಲ್ಲಿ ಹೋಗ್ಬಿಡ್ಬೇಕಾಗಿದೆ. ಬುದ್ಧಿ ಹೇಳತ್ತೆ ಸ್ವರ್ಗದ ರಚಯಿತ ಬಾಬರವರು ಒಬ್ಬರೇ ಆಗಿದ್ದಾರೆ. ಸ್ವರ್ಗದಲ್ಲಂತೂ ಎಲ್ಲ ಸುಖನೇ ಇದೆ, ಅಲ್ಲಿ ದುಃಖದ ಹೆಸರು ಗುರುತು ಸಹ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಗಾಯನ ಮಾಡ್ತಾರೆ, ದುಃಖದ ಸ್ಮರಣೆ ಎಲ್ಲರೂ ಮಾಡ್ತಾರೆ, ಸುಖದಲ್ಲಿ ಯಾರೂ ಕೂಡ ಮಾಡೋದಿಲ್ಲ. ಅರ್ಧಕಲ್ಪ ದುಃಖ ಇದೆ ಅಂದಾಗ ಎಲ್ಲರೂ ಸಹ ಸ್ಮರಣೆ ಮಾಡ್ತಾರೆ. ಸತ್ಯುಗದಲ್ಲಿ ಅಪಾರವಾದಂತಹ ಸುಖ ಇದೆ ಅಂದಾಗ ಅಲ್ಲಂತೂ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಕಲ್ಲು ಬುದ್ಧಿ ಆಗಿರೋ ಕಾರಣ ಏನನ್ನೂ ಕೂಡ ತಿಳ್ಕೊಳ್ಳೋದಿಲ್ಲ. ಕಲಿಯುಗದಲ್ಲಂತೂ ಅಪಾರವಾದಂಥ ದುಃಖ ಇದೆ. ಎಷ್ಟು ಮಾರಾಮಾರಿ ನಡೆಯುತ್ತೆ, ಎಷ್ಟು ವಿದ್ಯಾವಂತರಿದ್ದಾರೆ, ವಿದ್ವಾನರಿದ್ದಾರೆ, ಆದರೆ ಈ ಗೀತೆಯ ಅರ್ಥವನ್ನು ಯಾರೂ ಸಹ ತಿಳ್ಕೊಂಡಿಲ್ಲ. ಗಾಯನ ಮಾಡ್ತಾರೆ ನೀವು ಮಾತಾ ಪಿತಾ ಆಗಿದ್ದೀರಾ, ನಾವು ಮಕ್ಕಳಾಗಿದ್ದೀವಿ ಅಂತ, ಆದರೆ ಏನನ್ನೂ ಕೂಡ ತಿಳ್ಕೊಳ್ಳೋದಿಲ್ಲ ಯಾವ ಮಾತಾ ಪಿತರ ಮಹಿಮೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ. ಇದಂತೂ ಬಹಳ ಜನರ ಮಾತಾಗಿದೆ. ಈಶ್ವರನ ಸಂತಾನರಂತೂ ಎಲ್ಲರೂ ಆಗಿದ್ದಾರೆ, ಆದರೆ ಈ ಸಮಯ ಎಲ್ಲರೂ ಕೂಡ ದುಃಖಿಗಳಾಗಿದ್ದಾರೆ. ಸುಖದ ಆಸ್ತಿಯಂತೂ ಯಾರಿಗೂ ಇಲ್ಲ. ಕೃಪೆಯಿಂದ ಅಂತೂ ಸುಖ ಸಿಗಬೇಕಾಗಿದೆ, ಅಕೃಪೆಯಿಂದ ದುಃಖ ಸಿಗತ್ತೆ. ಬಾಬರವರಂತೂ ಕೃಪಾಳು ಅನ್ನುವಂತಹ ಗಾಯನ ಅವರಿಗೆ ಮಾಡಲಾಗತ್ತೆ. ಸಾಧು ಸಂತರಿಗೆ ಕೃಪಾಳು ಅಂತ ಜಗತ್ತಿನವರು ಹೇಳ್ತಾರೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಭಕ್ತಿ ಮಾರ್ಗದಲ್ಲಿ ಗಾಯನ ಮಾಡ್ತಾರೆ, ನೀವು ಮಾತಾ ಪಿತಾ, ನಾವು ಬಾಲಕರಾಗಿದ್ದೀವಿ. ಇದು ಬಿಲ್ಕುಲ್ ಯಥಾರ್ಥವಾಗಿದೆ. ಆದರೆ ಯಾರು ಬುದ್ಧಿವಂತರಿರ್ತಾರೆ ಅವರನ್ನೇ ಕೇಳಲಾಗತ್ತೆ. ಪರಮಾತ್ಮ ಅಂತೂ ಗಾಡ್ ಫಾದರ್ ಅಂತ ಹೇಳಲಾಗತ್ತೆ, ಮತ್ತು ಅವರ ಕೃಪೆ ಅಂತಲೂ ಸಹ ಹೇಳಲಾಗತ್ತೆ. ಪರಮಾತ್ಮನಿಗೆ ಗಾಡ್ ಫಾದರ್ ಅಂತ ಹೇಳ್ತಾರೆ, ನಂತರ ಮದರ್ ಅಂತ ಯಾರಿಗೆ, ತಾಯಿ ಅಂತ ಯಾರಿಗೆ ಹೇಳ್ತಾರೆ? ಅದಕ್ಕೆ ಜಗತ್ತಿನವರ ಬುದ್ಧಿ ಜಗದಂಬೆಯ ಕಡೆ ಹೋಗುತ್ತೆ. ಯಾವಾಗ ಜಗದಂಬೆಯ ಕಡೆ ಬುದ್ಧಿ ಹೋಗುತ್ತೆ ಆಗ ಜಗತ್ಪಿತನ ಕಡೆ ಬುದ್ಧಿನೂ ಸಹ ಹೋಗಬೇಕಾಗಿದೆ. ಈಗ ಬ್ರಹ್ಮ ಸರಸ್ವತಿ ಇದರೆಂದಾಗ ಇವರನ್ನು ಭಗವಂತ ಅಂತ ಕರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಮಹಿಮೆಯನ್ನು ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಮುಂದೆ ತಂದೆ ತಾಯಿ ಅಂತ ಹೇಳೋದು ರಾಂಗ್ ಆಗಿದೆ. ಮನುಷ್ಯರು ಗಾಯನ ಮಾಡ್ತಾರೆ ಪರಂಪಿತ ಪರಮಾತ್ಮನಿಗೋಸ್ಕರ, ಆದರೆ ಅವರಂತೂ ತಿಳ್ಕೊಂಡೇ ಇಲ್ಲ ಅವರು ಮಾತ್ಪಿತ ಹೇಗೆ ತಯಾರಾಗ್ತಾರೆ ಅಂತ. ಈಗ ನೀವು ಮಕ್ಕಳಿಗೆ ಹೇಳಲಾಗತ್ತೆ ತಂದೆಯ ಆಶೀರ್ವಾದಗಳನ್ನು ಪಡ್ಕೊಳ್ಳಿ ಅಂತ. ಅರ್ಥಾತ್ ಶ್ರೀಮತದಂತೆ ನಡೀಬೇಕಾಗಿದೆ. ನಿಮ್ಮ ನಡವಳಿಕೆ ಬಹಳ ಚೆನ್ನಾಗಿರಬೇಕು, ಆಟೋಮ್ಯಾಟಿಕಲಿ ಆಗ ಆಶೀರ್ವಾದಗಳ ಪ್ರಾಪ್ತಿ ಆಗತ್ತೆ. ಒಂದು ವೇಳೆ ನಡವಳಿಕೆ ಚೆನ್ನಾಗಿಲ್ಲ ಅಂದರೆ ಯಾರಿಗಾದರೂ ದುಃಖ ಕೊಡ್ತಾರೆ ಅಂತಂದರೆ
ತಂದೆ ತಾಯಿಯನ್ನು ನೆನಪು ಮಾಡಲಿಲ್ಲ ಅಂದರೆ ಅಥವಾ ಅನ್ಯರಿಗೆ ಅನ್ಯರನ್ನು ನೆನಪು ಮಾಡಲಿಲ್ಲ ಅಂದರೆ ಆಶೀರ್ವಾದಗಳಂತೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸುಖವನ್ನು ಸಹ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಬಾಬರವರ ಹೃದಯವನ್ನೂ ಸಹ ಏರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ತಂದೆ ಅಂದರೆ ಬ್ರಹ್ಮ ಬಾಬರವರ ಹೃದಯಕ್ಕೆ ಹತ್ತಿರವಾದ್ರಿ ಅಂದರೆ ಶುಭಾಬರವರ ಹೃದಯಕ್ಕೂ ಸಹ ನೀವು ಹತ್ತಿರ ಆಗ್ತೀರ. ಗಾಯನವೂ ಸಹ ಇದೆ ಆ ತಂದೆ ತಾಯಿಯ ಅಂತ. ಬುದ್ಧಿ ಆ ಬೇಹದ್ದಿನ ತಂದೆ ತಾಯಿಯ ಕಡೆ ಹೋಗಬೇಕಾಗಿದೆ. ಬ್ರಹ್ಮನ ಕಡೆ ಅಂತೂ ಬುದ್ಧಿ ಹೋಗಬಾರ್ದು. ಜಗದಂಬೆಯ ಕಡೆ ಕೆಲವರ ಬುದ್ಧಿ ಹೋಗುತ್ತೆ. ಆ ಜಗದಂಬೆಯ ಮೇಳವನ್ನು ಜಾತ್ರೆಯನ್ನು ಸಹ ಮಾಡ್ತಾರೆ. ಆದರೆ ಜಗದಂಬೆಯ ಆಕ್ಯುಪೇಷನ್ನಂತೂ ಯಾರೂ ಸಹ ತಿಳ್ಕೊಂಡಿಲ್ಲ. ನೀವು ತಿಳ್ಕೊಂಡಿದ್ದೀರಾ, ನಮ್ಮ ಸತ್ಯ ಸತ್ಯ ತಾಯಿ ಕಾಯಿದೆ ಅನುಸಾರ ಬ್ರಹ್ಮ ಆಗಿದ್ದರೆ ಇದು ಸಹ ತಿಳಿದುಕೊಳ್ಳುವಂತಹ ಮಾತುಗಳು. ನೆನಪನ್ನು ಸಹ ಮಾಡಬೇಕಾಗಿದೆ. ತಾಯಿಯೂ ಇದ್ದಾರೆ ಅಂದರೆ ಬ್ರಹ್ಮ ಬಾಬರವರು ಕೂಡ ಇದ್ದಾರೆ. ಬರೀತಾರೆ ಶಿವಬಾಬಾ ಕೇರ್ ಆಫ್ ಬ್ರಹ್ಮ ಅಂತ. ಅಂದಾಗ ಮಾತೆ ಅಂತನೂ ಸಹ ಹೇಳಲಾಗತ್ತೆ, ಮತ್ತು ಪಿತನೂ ಸಹ ಆಗ್ತಾರೆ. ಈಗ ನೀವು ಮಕ್ಕಳು ತಂದೆಯ ಹೃದಯವನ್ನು ಏರಬೇಕಾಗಿದೆ. ಯಾಕೆ ಅಂತಂದರೆ ಬ್ರಹ್ಮ ಬಾಬರವರಲ್ಲಿಯೇ ಶಿವಬಾಬರವರು ಪ್ರವೇಶ ಮಾಡ್ತಾರೆ. ಯಾವಾಗ ಇವರು ಅಂದರೆ ಬ್ರಹ್ಮ ಬಾಬರವರು ಗ್ಯಾರಂಟಿ ಕೊಡ್ತಾರೆ, ಬಾಬಾ ಈ ಮಕ್ಕಳು ಬಹಳ ಸರ್ವಿಸಬಲ್ ಆಗಿದ್ದಾರೆ, ಎಲ್ಲರಿಗೂ ಸುಖವನ್ನು ಕೊಡುವಂಥವರಾಗಿದ್ದಾರೆ ಅಂತ, ಮನಸ್ಸ ವಾಚ ಕರ್ಮಣ ಯಾರಿಗೂ ಸಹ ದುಃಖ ಕೊಡೋದಿಲ್ಲ, ಆಗಲೇ ಶಿವಬಾಬರವರ ಹೃದಯವನ್ನು ಏರಲಿಕ್ಕೆ ಸಾಧ್ಯ ಆಗತ್ತೆ. ಮನಸ್ಸ ವಾಚ ಕರ್ಮಣದಿಂದ ಏನು ಮಾಡ್ತೀರಾ, ಏನು ಮಾತಾಡ್ತೀರಾ, ಎಲ್ಲರಿಗೂ ಸಹ ಅದರಿಂದ ಸುಖ ಸಿಗತ್ತೆ. ದುಃಖ ಯಾರಿಗೂ ಕೂಡ ಕೊಡಬಾರ್ದಾಗಿದೆ. ದುಃಖ ಕೊಡುವಂಥ ವಿಚಾರ ಮೊದಲು ಮನಸ್ಸಿನಲ್ಲಿ ಬರುತ್ತೆ, ನಂತರ ಕರ್ಮಣದಲ್ಲಿ ಬರುತ್ತೆ, ನಂತರ ಪಾಪಗಳಾಗತ್ತೆ. ಮನಸ್ಸಿನಲ್ಲಿ ಬಿರುಗಾಳಿಗಳಂತೂ ಅವಶ್ಯವಾಗಿ ಬರುತ್ತೆ, ಆದರೆ ಕರ್ಮಣದಲ್ಲಿ ಎಂದಿಗೂ ಸಹ ಅದನ್ನು ತರಬಾರ್ದಾಗಿದೆ. ಒಂದು ವೇಳೆ ಯಾರಾದರೂ ಕೋಪ ಮಾಡಿಕೊಂಡ್ರು ಅಂದರೆ ಬಾಬರವರ ಬಳಿ ಬಂದು ಕೇಳಬೇಕಾಗಿದೆ, ಬಾಬಾ ಈ ಮಾತಿಗೋಸ್ಕರ ಇವರು ನನ್ನ ಮೇಲೆ ಕೋಪ ಮಾಡಿಕೊಳ್ತಾರೆ ಅಂತ. ಆಗ ಬಾಬರವರು ತಿಳಿಸ್ಕೊಡ್ತಾರೆ. ಯಾವುದೇ ಮಾತುಗಳು ಮೊದಲು ಮನಸ್ಸಿನಲ್ಲಿ ಬರುತ್ತೆ, ವಾಚಾದಲ್ಲಿ ಮತ್ತು ಕರ್ಮಣದಲ್ಲೇ ಬರುತ್ತೆ. ಒಂದು ವೇಳೆ ಮಕ್ಕಳು ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂದರೆ ಶ್ರೀಮತದಂತೆ ನಡಿಬೇಕಾಗಿದೆ. ಇದು ಬಹಳಷ್ಟು ಗುಪ್ತವಾದಂಥ ಮಾತುಗಳಾಗಿದೆ. ಒಬ್ಬರನ್ನೇ ತಂದೆ ತಾಯಿ ಅಂತ ಹೇಳಲಾಗತ್ತೆ. ಈ ಬ್ರಹ್ಮ ತಂದೆನೂ ಸಹ ಆಗಿದ್ದಾರೆ, ಹಿರಿಯ ತಾಯಿಯೂ ಕೂಡ ಆಗಿದ್ದಾರೆ. ಈಗ ಬಾಬರವರು ಯಾರಿಗೆ ತಾಯಿ ಅಂತ ಹೇಳೋದು? ಈ ತಾಯಿಯವ್ರಿಗೆ ಅಂದರೆ ಬ್ರಹ್ಮ ಬಾಬರವ್ರಿಗೆ ಬೇರೆ ಯಾರೂ ಸಹ ತಾಯಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಶಿವಬಾಬರವ್ರಿಗೆ ಯಾರೂ ಕೂಡ ತಂದೆ ಇಲ್ಲ, ಅದೇ ರೀತಿ ಬ್ರಹ್ಮ ಬಾಬರವ್ರಿಗೆ ತಾಯಿ ಇಲ್ಲ, ಇವರೇ ಸ್ವಯಂ ತಾಯಿಯಾಗಿದ್ದಾರೆ. ಮುಖ್ಯ ಮಾತೆ ಆಗಿದೆ ಮಕ್ಕಳಿಗಾಗಿ. ಇದನ್ನು ಬಾಬರವರು ತಿಳಿಸ್ಕೊಡ್ತಾರೆ. ಒಂದು ವೇಳೆ ಮನಸ್ಸ ವಾಚ ಕರ್ಮಣ ಯಾರಿಗಾದರೂ ದುಃಖ ಕೊಡ್ತೀರಾ ಅಂತಂದರೆ ದುಃಖವನ್ನೇ ಪಡ್ಕೊಳ್ತೀರಾ, ಮತ್ತು ನಿಮ್ಮ ಪದವಿಯೂ ಸಹ ಭ್ರಷ್ಟ ಆಗತ್ತೆ. ಸತ್ಯ ಸಾಹೇಬನ ಮುಂದೆ ಸತ್ಯವಾಗಿ ಇರಬೇಕಾಗಿದೆ, ಇವರ ಮುಂದೆನೂ ಸತ್ಯವಾಗಿರಬೇಕು. ಬಾಬಾ ಈ ಮಕ್ಕಳು ಅಂದರೆ ಬ್ರಹ್ಮ ಬಾಬರವರು ಸಹ ಶಿವಬಾಬರವ್ರಿಗೆ ಸರ್ಟಿಫಿಕೇಟ್ ತೋರಿಸ್ತಾರೆ ಮಕ್ಕಳದ್ದು, ಬಾಬಾ ಈ ಮಕ್ಕಳು ಬಹಳ ಸುಪುತ್ರ ಮಕ್ಕಳಾಗಿದ್ದಾರೆ ಅಂತ. ಬಾಬಾ ಅಂತೂ ಮಹಿಮೆ ಮಾಡ್ತಾರೆ. ಯಾರು ಸೇವಾದಾರಿ ಮಕ್ಕಳಿರ್ತಾರೆ, ತನು ಮನ ಧನದಿಂದ ಸರ್ವಿಸ್ ಮಾಡ್ತಾರೆ, ಎಂದಿಗೂ ಸಹ ಯಾರಿಗೂ ದುಃಖ ಕೊಡೋದಿಲ್ಲ, ಅವರೇ ಬಾಬ್ ದಾದ ಹಾಗೂ ತಂದೆಯ ಹೃದಯವನ್ನು ಏರಲಿಕ್ಕೆ ಸಾಧ್ಯ ಆಗತ್ತೆ. ಅವರ ಹೃದಯದಲ್ಲಿ ಏರಿದ್ರು ಅಂತಂದರೆ ಸಿಂಹಾಸನದಲ್ಲಿ ಕುಳಿತುಕೊಂಡ್ರು ಅಂತ ಅರ್ಥ. ಸದಾ ಸುಪುತ್ರ ಮಕ್ಕಳಿಗೆ ವಿಚಾರ ಇರತ್ತೆ, ನಾವು ಗದ್ದಿಗೆ ಅಧಿಕಾರಿಗಳು ಹೇಗಾಗಬೇಕು ಅಂತ. ಇದೇ ನಶೆ ಇರಬೇಕಾಗಿದೆ. ಗದ್ದಿ ಅಂತೂ ನಂಬರ್ ವಾರ್ ಆಗಿ ಇದೆ. 8 ಗದ್ದಿಗಳು ಇರುತ್ತೆ, ನಂತರ 108, ನಂತರ 16,108 ಸಹ ಇರುತ್ತೆ. ಆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಬೇಕಾಗಿದೆ. ಈ ರೀತಿ ಶೋಭಿಸೋದಿಲ್ಲ, 2 ಕಲೆಗಳು ಕಡಿಮೆ ಆಗುತ್ತೆ, ಆಗ ಗದ್ದಿಯಲ್ಲಿ ಕುಳಿತುಕೊಳ್ತೀವಿ ಅಂದರೆ ತ್ರೇತಾಯುಗದಲ್ಲಿ ಬರ್ತೀವಿ, ಈ ಮಾತುಗಳು ಶೋಭಿಸೋದಿಲ್ಲ. ಸುಪುತ್ರ ಮಕ್ಕಳು ಬಹಳಷ್ಟು ಪುರುಷಾರ್ಥ ಮಾಡ್ತಾರೆ. ಈಗಲೇ ನಾವು ಬಾಬರವ್ರಿಗೆ ಮುದ್ದಾದ ಮಕ್ಕಳಾಗಿ ಸೂರ್ಯವಂಶದ ಪೂರ್ತಿ ಆಸ್ತಿಯನ್ನು ಪಡ್ಕೊಳ್ಳಲಿಲ್ಲ ಅಂತಂದರೆ ಕಲ್ಪವೂ ಕೂಡ ನೀವು ಪಡ್ಕೊಳ್ಳೋದಿಲ್ಲ. ಈಗ ಒಂದು ವೇಳೆ ವಿಜಯ ಮಾಲೆಯಲ್ಲಿ ಬರಲಿಲ್ಲ ಅಂದರೆ ಕಲ್ಪನೂ ಸಹ ಬರೋದಿಲ್ಲ. ಇದು ಕಲ್ಪದ ರೇಸ್ ಆಗಿದೆ.
ಈಗ ಒಂದು ವೇಳೆ ಲಾಸ್ ಆಯಿತು ಅಂದರೆ ಕಲ್ಪ ಕಲ್ಪನೂ ಸಹ ಲಾಸ್ ಆಗ್ತಾ ಇರತ್ತೆ. ಪಕ್ಕಾ ವ್ಯಾಪಾರಿಗಳು ಅವರಿದ್ದಾರೆ, ಯಾರು ಶ್ರೀಮತದಂತೆ ತಂದೆ ತಾಯಿಯನ್ನು ಪೂರ್ತಿಯಾಗಿ ಫಾಲೋ ಮಾಡ್ತಾರೆ, ಎಂದಿಗೂ ಸಹ ದುಃಖವನ್ನು ಕೊಡೋದಿಲ್ಲ. ಇದರಲ್ಲೂ ಸಹ ನಂಬರ್ ಒನ್ ದುಃಖ ಕೊಡೋದಾಗಿದೆ ಕಾಮ ಕಟಾರಿಯನ್ನು ನಡೆಸೋದು. ಬಾಬಾ ತಿಳಿಸ್ಕೊಡ್ತಾರೆ, ಒಂದು ವೇಳೆ ತಿಳ್ಕೊಳ್ಳಿ ಶ್ರೀಕೃಷ್ಣನ ಭಗವಾನ ವಾಚ ಅಂತಲೇ ಹೇಳಿ, ಶ್ರೀಕೃಷ್ಣ ಅಂತೂ ನಂಬರ್ ಒನ್ ಆಗಿದ್ದಾರೆ, ಅವರ ಮಾತುಗಳನ್ನಾದರೂ ಕೇಳಬೇಕು ಅಲ್ವಾ, ಆಗಲೇ ನೀವು ಸ್ವರ್ಗಕ್ಕೆ ಮಾಲೀಕರು ಆಗ್ತೀರಾ. ತಿಳ್ಕೊಳ್ತಾರೆ ಶ್ರೀಕೃಷ್ಣ ಭಗವಾನ ವಾಚ ಶ್ರೀಮತದಿಂದ ಶಿಕ್ಷಣವನ್ನು ಕೊಡ್ತಾರೆ, ಅವರ ಮತದಂತೆ ನೀವು ನಡೆಯಬೇಕಾಗಿದೆ. ಅವರೂ ಸಹ ಹೇಳ್ತಾರೆ ಕಾಮ ಮಹಾಶತ್ರು ಅಂತ, ಅದನ್ನಾದರೂ ಗೆಲ್ಲಬೇಕಾಗಿದೆ. ಈ ವಿಕಾರಗಳನ್ನು ಗೆಲ್ತೀರಾ ಅಂದರೆ ಆಗಲೇ ಕೃಷ್ಣಪುರಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗತ್ತೆ. ಶ್ರೀಕೃಷ್ಣನ ಮಾತಂತೂ ಅಲ್ಲ, ಶ್ರೀಕೃಷ್ಣ ಅಂತೂ ಮಗು ಆಗಿದ್ರು, ಅವರು ಹೇಗೆ ಮತವನ್ನು ಕೊಡ್ತಾರೆ? ಯಾವಾಗ ದೊಡ್ಡವರಾಗಿ ಗದ್ದಿಯಲ್ಲಿ ಕುಳಿತುಕೊಳ್ತಾರೆ ಆಗಲೇ ಮತವನ್ನು ಕೊಡ್ತಾರೆ, ಮತ ಕೊಡಲಿಕ್ಕೋಸ್ಕರ ಯೋಗ್ಯರಾಗ್ತಾರೆ, ಆಗಲೇ ರಾಜ್ಯವನ್ನು ನಡೆಸ್ತಾರೆ. ಈಗ ಶಿವಬಾಬರವರಂತೂ ಹೇಳ್ತಾರೆ, ನಾನು ನಿರಾಕಾರಿ ಪ್ರಪಂಚದಲ್ಲಿ ಇದ್ದೀನಿ, ನನ್ನನ್ನು ನಿರಾಕಾರಿ ಪ್ರಪಂಚದಲ್ಲಿ ನೆನಪು ಮಾಡಿ ಅಂತ. ಶ್ರೀಕೃಷ್ಣನೂ ಸಹ ಹೇಳ್ತಾರೆ ಅಂದರೆ ತೋರಿಸ್ತಾರೆ ಭಗವದ್ಗೀತೆಯಲ್ಲಿ, ಕಾಮ ಮಹಾಶತ್ರು ಇದರ ಮೇಲೆ ಗೆಲುವನ್ನು ಪಡ್ಕೊಳ್ಬೇಕಾಗಿದೆ, ಅಲ್ಲಂತೂ ವಿಷ ಸಿಗೋದಿಲ್ಲ ಸತ್ಯುಗದಲ್ಲಿ ಅಂದಾಗ ವಿಷವನ್ನು ಬಿಟ್ಟು ಪವಿತ್ರರಾಗಿ ಇರಬೇಕಾಗಿದೆ. ಬಾಬಾ ತಿಳಿಸ್ಕೊಡ್ತಾರೆ, ಮನುಷ್ಯರಂತೂ ನನ್ನ ಹೆಸರನ್ನು ತೆಗೆದು ನನ್ನ ಮಗು ಅಂದರೆ ಕೃಷ್ಣನ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ, ಅವರೇ ಸರ್ವಗುಣ ಸಂಪನ್ನರಾಗಿದ್ದಾರೆ. ಗೀತೆಯಲ್ಲಿಯೂ ಸಹ ಬರೀಲಾಗಿದೆ ಕಾಮ ಮಹಾಶತ್ರು ಅಂತ, ಆದರೆ ಅವರನ್ನೂ ಸಹ ಜಗತ್ತಿನ ಜನ ಒಪ್ಪೋದಿಲ್ಲ, ಆ ಮಾತುಗಳನ್ನು ಒಪ್ಪೋದಿಲ್ಲ, ಆ ಮಾತುಗಳನ್ನು ತಿಳ್ಕೊಂಡು ಅದರಂತೆ ನಡೆಯೋದಿಲ್ಲ. ತಿಳ್ಕೊಳ್ತಾರೆ, ಯಾವಾಗ ಶ್ರೀಕೃಷ್ಣ ಸ್ವಯಂ ಬರ್ತಾರೆ ಆಗಲೇ ಅವರ ಮತದಂತೆ ನಡೀತೀವಿ, ಅಲ್ಲಿಯವರೆಗೂ ನಾವು ಪೆಟ್ಟು ತಿಂತಾನೇ ಇರ್ತೀವಿ ಅಂತ ಹೇಳ್ತಾರೆ. ಸನ್ಯಾಸಿಗಳು ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನಂತೂ ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ಲಿಕ್ಕೋಸ್ಕರ ಬಂದಿದ್ದೇನೆ ಅಂತ. ಬಾಬರವರು ತಿಳಿಸ್ಕೊಡ್ತಾರೆ, ಇದೆಲ್ಲವೂ ಕೂಡ ಸಂಗಮ ಯುಗದ ಮಾತುಗಳಾಗಿದೆ. ಶ್ರೀಕೃಷ್ಣ ಅಂತೂ ಸತ್ಯಯುಗದಲ್ಲಿರ್ತಾರೆ, ಅವರನ್ನೂ ಸಹ ಆ ರೀತಿ ಯೋಗ್ಯರನ್ನಾಗಿ ಮಾಡುವಂಥವರು ಇರಬೇಕಲ್ವ. ಶಿವಬಾಬರವರು ಸ್ವಯಂ ಹೇಳ್ತಾರೆ, ಶ್ರೀಕೃಷ್ಣ ಹಾಗೂ ಅವರ ಪೂರ್ತಿ ಮನೆತನವನ್ನು ಸ್ವರ್ಗವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ, ಸ್ವರ್ಗದಲ್ಲಿ ಹೋಗಲಿಕ್ಕೆ ಯೋಗ್ಯರನ್ನಾಗಿ ಮಾಡಲಿಕ್ಕೋಸ್ಕರ ನಾನು ಬಂದಿದ್ದೀನಿ. ಬಾಬರವರು ಎಷ್ಟು ಪರಿಶ್ರಮ ಪಡ್ತಾರೆ ಮಕ್ಕಳು ಹೊಸ ಜಗತ್ತಿಗೆ ಹೋಗಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿ ಅಂತ, ಇಲ್ಲಾಂದರೆ ಓದಿದವರ ಮುಂದೆ ಹೋಗಿ ಮೂಟೆಯನ್ನು ಹೊರಬೇಕಾಗತ್ತೆ. ಬಾಬರವರಿಂದ ಪೂರ್ತಿ ಆಸ್ತಿಯನ್ನು ಪಡ್ಕೊಳ್ಬೇಕು. ನಿಮಗೆ ನೀವೇ ಕೇಳ್ಕೊಳ್ಳಿ, ನಾವು ಎಷ್ಟು ಸುಪುತ್ರ ಮಕ್ಕಳಾಗಿದ್ದೀವಿ ಅಂತ. ಸುಪುತ್ರ ಮಕ್ಕಳು ನಂಬರ್ ವಾರಾಗಿ ಇರ್ತಾರೆ, ಉತ್ತಮ ಮಧ್ಯಮ ಕನಿಷ್ಠರು. ಉತ್ತಮರನ್ನಂತೂ ಯಾವತ್ತೂ ಸಹ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ, ಅವರ ಹೃದಯದಲ್ಲಿ ದಯೆ ಬರುತ್ತೆ, ನಾವು ಭಾರತದ ಸೇವೆ ಮಾಡಬೇಕು. ಸೋಷಿಯಲ್ ವರ್ಕರ್ಸು ಸಹ ನಂಬರ್ ವಾರ್ ಇರ್ತಾರೆ, ಉತ್ತಮ ಮಧ್ಯಮ ಕನಿಷ್ಠ. ಕೆಲವರಂತೂ ಬಹಳ ಲೂಟಿ ಮಾಡ್ತಾರೆ, ಏನೆಲ್ಲ ವಸ್ತುಗಳಿದೆ ಎಲ್ಲವನ್ನ ಮಾರಿ ತಿಂದ್ಬಿಡ್ತಾರೆ. ಮತ್ತೆ ಅವರನ್ನ ಸುಪುತ್ರ ಸೋಷಿಯಲ್ ವರ್ಕರ್ಸ್ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ತಮ್ಮನ್ನು ತಾವು ಸೋಷಿಯಲ್ ವರ್ಕರ್ಸ್ ಅಂತ ಬಹಳಷ್ಟು ಜನ ಹೇಳ್ತಾರೆ, ಯಾಕೆಂದರೆ ಸೊಸೈಟಿಯಲ್ಲಿ ಸೇವೆ ಮಾಡ್ತಾರೆ. ಸತ್ಯ ಸೇವೆಯನ್ನಂತೂ ಬಾಬರವರೇ ಮಾಡ್ತಾರೆ. ನೀವು ಹೇಳ್ತೀರಾ, ನಾವು ಬಾಬರವರ ಜೊತೆಗಾರರು, ಆತ್ಮಿಕ ಸರ್ವೆಂಟ್ಸ್ ಆಗಿದ್ದೀವಿ, ಪೂರ್ತಿ ಸೃಷ್ಟಿಯನ್ನೇನು ತತ್ವಗಳನ್ನೂ ಸಹ ನಾವು ಪವಿತ್ರ ಮಾಡ್ತೀವಿ. ಸನ್ಯಾಸಿಗಳಂತೂ ಈ ಮಾತುಗಳನ್ನು ತಿಳ್ಕೊಂಡೇ ಇಲ್ಲ, ತತ್ವಗಳು ಸಹ ಈ ಸಮಯ ತಮೋ ಪ್ರಧಾನ ಆಗಿದೆ, ಇದನ್ನೂ ಕೂಡ ಸತೋ ಪ್ರಧಾನ ಮಾಡಬೇಕಾಗಿದೆ. ಸತೋ ಪ್ರಧಾನ ತತ್ವಗಳಿಂದ ನಿಮ್ಮ ಶರೀರವೂ ಸಹ ಸತೋ ಪ್ರಧಾನ ಆಗ್ಬಿಡತ್ತೆ. ಬಾಬಾ ತಿಳಿಸ್ಕೊಡ್ತಾರೆ, ಈ ರೀತಿ ಬಹಳಷ್ಟು ಜನರಿದ್ದಾರೆ, ಆದರೆ ಮಕ್ಕಳು ಪೂರ್ತಿಯಾಗಿ ಮರ್ತೋಗ್ತಾರೆ. ಯಾರು ಅನ್ಯರಿಗೆ ನೆನಪನ್ನು ತರಿಸ್ತಾ ಇರ್ತಾರೆ ಅವ್ರಿಗೆ ನೆನಪು ಕೂಡ ಇರತ್ತೆ. ದಾನ ಮಾಡಲಿಲ್ಲ ಅಂತಂದರೆ ಧಾರಣೆನೂ ಕೂಡ ಆಗೋದಿಲ್ಲ. ಯಾರು ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಅವರು ಬಾಬ್ ದಾದರವರ ಹೆಸರನ್ನು ಕೂಡ ಪ್ರಸಿದ್ಧ ಮಾಡ್ತಾರೆ. ಮಕ್ಕಳು ತಿಳ್ಕೊಂಡಿದ್ದೀರಾ ಸೇವೆಯಲ್ಲಿ ಯಾರ್ಯಾರು ತೀಕ್ಷ್ಣವಾಗಿದ್ದಾರೆ ಅಂತ? ಯಾರು ಸರ್ವಿಸ್ನಲ್ಲಿರ್ತಾರೆ ಅವರೇ ಹೃದಯವನ್ನು ಏರ್ತಾರೆ. ಸದೈವ ತಂದೆ ತಾಯಿಯನ್ನು ಫಾಲೋ ಮಾಡಬೇಕಾಗಿದೆ, ಅವರ ಹೃದಯ ಸಿಂಹಾಸನಕ್ಕೆ ಏರ್ಬೇಕಾಗಿದೆ. ಸರ್ವಿಸ್ನಲ್ಲಿ ತತ್ಪರರಾಗಿರಬೇಕು ಮತ್ತು ಸುಖವನ್ನು ಕೊಡ್ತಾ ಇರಬೇಕು.
ನಿಮ್ಮ ಮುಖದ ದರ್ಪಣದಲ್ಲಿ ನೋಡ್ಕೊಳ್ಳಿ, ಬಾಬರ್ ಅವರಿಗೆ ನಾನು ಸುಪುತ್ರ ಮಗು ಆಗಿದ್ದೇನೆ ಅಂತ ಸ್ವಯಂ ಸಹ ನೀವು ಬರಿಬೋದಾಗಿದೆ. ನಮ್ಮ ಸರ್ವಿಸಿನ ಚಾರ್ಟ್ ಇದೆ, ಇಂತಿಂತಹ ಸರ್ವಿಸನ್ನು ನಾನು ಮಾಡ್ತೀನಿ, ಇದನ್ನು ಜಡ್ಜ್ ಮಾಡಿ ಅಂತ ನೀವು ಕೂಡ ಹೇಳ್ಬೋದು. ಅಂದಾಗ ಬಾಬರ್ ಅವ್ರಿಗೂ ಸಹ ಇದು ಗೊತ್ತಾಗತ್ತೆ, ಸ್ವಯಂ ನೀವು ಜಡ್ಜ್ ಮಾಡ್ಕೊಳ್ಬೋದಾಗಿದೆ ನಾವು ಉತ್ತಮ ಇದ್ದೀವ, ಮಧ್ಯಮ ಇದ್ದೀವ ಅಥವಾ ಕನಿಷ್ಠ ಆಗಿದ್ದೀವ ಅಂತ. ಮಕ್ಕಳು ತಿಳ್ಕೊಂಡಿದ್ದಾರೆ ಯಾರು ಮಹಾರಥಿಗಳಾಗಿದ್ದಾರೆ, ಯಾರು ಕುದುರೆ ಸವಾರರಾಗಿದ್ದಾರೆ ಅಂತ. ಯಾರನ್ನೂ ಕೂಡ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬರ್ ಅವರಂತೂ ಎಚ್ಚರಿಕೆಯನ್ನು ಕೊಡ್ತಾರೆ, ಲೆಕ್ಕಾಚಾರ ಕೊಡದೇ ಇದ್ರೂ ಕೂಡ ಎಚ್ಚರಿಕೆ ಅಂತೂ ಸಿಗ್ತಾ ಇರತ್ತೆ. ಈಗ ಎಷ್ಟು ಆಸ್ತಿಯನ್ನು ಪಡ್ಕೊಳ್ಬೇಕೋ ಅಷ್ಟು ಪಡ್ಕೊಳ್ಳಿ, ನಂತರ ಬಾಬ್ದಾದರ್ ಅವರಿಂದ ಸರ್ಟಿಫಿಕೇಟ್ ಸಿಗತ್ತೆ. ಇಲ್ಲಂತೂ ಹಿರಿಯ ತಾಯಿ ಕುಳಿತುಕೊಂಡಿದ್ದಾರೆ, ಇವರಿಂದಲೂ ಸಹ ನೀವು ಸರ್ಟಿಫಿಕೇಟ್ ಪಡ್ಕೊಳ್ಬೇಕು, ಅಂದರೆ ಬ್ರಹ್ಮ ಬಾಬರವರಿಂದ. ಈ ವಂಡರ್ಫುಲ್ ಮಮ್ಮಿ ಆಗಿದ್ದಾರೆ, ಈ ರೀತಿಯಾದಂಥ ಮಮ್ಮಿ ಅಂದರೆ ಈ ರೀತಿಯಾದಂಥ ತಾಯಿ ಬೇರೆ ಯಾರೂ ಸಹ ಇರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಶಿವ ಬಾಬರವ್ರಿಗೂ ಕೂಡ ಯಾವುದೇ ಯಾರೇ ತಂದೆ ಇರೋದಿಲ್ಲ. ಫೀಮೇಲ್ನಲ್ಲಿ ಮಮ್ಮಾರವರು ತುಂಬ ಪ್ರಸಿದ್ಧ ಆಗಿದ್ದಾರೆ. ಡ್ರಾಮಾದಲ್ಲೂ ಕೂಡ ಜಗದಂಬೆಯ ಗಾಯನ ಇದೆ. ಸರ್ವಿಸನ್ನು ಸಹ ಬಹಳಷ್ಟು ಮಾಡ್ತಾರೆ. ಹೇಗೆ ಬಾಬರವರು ಸೇವೆಗೋಸ್ಕರ ಹೋಗ್ತಾ ಇದ್ರು, ಮಮ್ಮಾರವರು ಕೂಡ ಸೇವೆಗೋಸ್ಕರ ಹೋಗ್ತಾ ಇದ್ರು. ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಹೋಗಿ ಸೇವೆಯನ್ನು ಮಾಡ್ತಾ ಇದ್ರು. ಎಲ್ಲರಿಗಿಂತ ತೀಕ್ಷ್ಣವಾಗಿ ಹೋದ್ರು ಮಮ್ಮಾರವರು. ಬಾಬರವರ ಜೊತೆ ದೊಡ್ಡ ತಂದೆ ಇದ್ದಾರೆ, ಅಂದರೆ ಬ್ರಹ್ಮ ಬಾಬರವರ ಜೊತೆ ಶಿವ ಬಾಬಾ ಇದ್ದಾರೆ. ಅದಕ್ಕೋಸ್ಕರ ಮಕ್ಕಳನ್ನು ಮಮ್ಮಾರವರು ನೋಡ್ಕೊಳ್ಬೇಕಾಗತ್ತೆ. ಸತ್ಯಯುಗದಲ್ಲಿ ಪ್ರಜೆಗಳಂತೂ ಬಹಳ ಸುಖಿಯಾಗಿ ಇರ್ತಾರೆ. ಅಲ್ಲಿಯೂ ಸಹ ಮಹಲ್ಲಿರುತ್ತೆ, ಹಸುಗಳಿರುತ್ತೆ, ಎಲ್ಲವೂ ಕೂಡ ಅಲ್ಲಿಯೂ ಸಹ ಇರುತ್ತೆ. ಒಳ್ಳೆಯದು, ಮಕ್ಕಳಂತೂ ಖುಷಿಯಾಗಿರಿ, ನಿಶ್ಚಿಂತವಾಗಿರಿ. ನೆನಪನ್ನಂತೂ ಶುಭಾಬರವ್ರನ್ನೇ ಮಾಡಬೇಕಾಗಿದೆ. ನಿಮ್ಮ ಶರೀರವನ್ನು ಕೂಡ ಮರ್ತೋಗ್ಬೇಕು, ಮತ್ತು ಅನ್ಯರನ್ನು ಯಾಕೆ ನೆನಪು ಮಾಡ್ತೀರಾ? ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಯಾರಿಗೂ ಸಹ ಕೋಪವನ್ನು ತರಿಸಬಾರ್ದು, ಮನಸ್ಸ ವಾಚ ಕರ್ಮಣ ಎಲ್ಲರಿಗೂ ಸುಖವನ್ನೇ ಕೊಡಬೇಕು. ಬಾಬರವರಿಂದ ಮತ್ತು ಪರಿವಾರದಿಂದ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕಾಗಿದೆ. ಸುಪುತ್ರ ಮಕ್ಕಳಾಗಿ ಭಾರತದ ಆತ್ಮಿಕ ಸೇವೆಯನ್ನು ಮಾಡಿ, ದಯಾ ಹೃದಯಿಗಳಾಗಿ ಆತ್ಮಿಕ ಸೋಷಿಯಲ್ ವರ್ಕರ್ಸ್ ಆಗಬೇಕು. ತನು ಮನ ಧನದಿಂದ ಸೇವೆ ಮಾಡಬೇಕಾಗಿದೆ. ಸತ್ಯ ಸಾಹೇಬನ ಜೊತೆ ಸತ್ಯವಾಗಿ ಇರಬೇಕು. ವರದಾನ, ನಮ್ಮ ಮಾತಿನ ಮೇಲೆ ಡಬಲ್ ಅಂಡರ್ಲೈನ್ ಮಾಡಿಕೊಂಡು ಪ್ರತಿ ಮಾತನ್ನು ಅಮೂಲ್ಯವಾಗಿ ಆಡುವಂತಹ ಮಾಸ್ಟರ್ ಸದ್ಗುರು ಭವ. ವಿಶ್ಲೇಷಣೆ, ನೀವು ಮಕ್ಕಳ ಮಾತು ಆ ರೀತಿ ಇರಬೇಕು, ಕೇಳುವಂಥವರು ಛಾತ್ರಕರಾಗಿರಬೇಕು, ಇವರು ಏನಾದರೂ ಮಾತನಾಡಲಿ ಅಂತ, ಹಾಗೂ ನಾವು ಕೇಳಬೇಕು ಅಂತ. ಇದಕ್ಕೆ ಹೇಳಲಾಗತ್ತೆ ಅಮೂಲ್ಯ ಮಹಾವಾಕ್ಯಗಳು. ಮಹಾವಾಕ್ಯಗಳು ಎಂದಿಗೂ ಸಹ ಜಾಸ್ತಿ ಇರೋದಿಲ್ಲ. ಏನು ಬೇಕೋ ಯಾವಾಗ ಬೇಕೋ ಅದನ್ನು ಮಾತಾಡ್ತಾ ಇರೋದು, ಇದಕ್ಕೆ ಮಹಾವಾಕ್ಯಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಸದ್ಗುರುವಿನ ಮಕ್ಕಳು, ಮಾಸ್ಟರ್ ಸದ್ಗುರು ಆಗಿದ್ದೀರಾ, ಅದಕ್ಕೋಸ್ಕರ ನಿಮ್ಮ ಒಂದೊಂದು ಮಾತು ಸಹ ಮಹಾವಾಕ್ಯ ಆಗಿರಬೇಕು. ಯಾವ ಸಮಯ ಯಾವ ಸ್ಥಾನದಲ್ಲಿ ಯಾವ ಮಾತು ಅವಶ್ಯಕತೆ ಇದೆ, ಯುಕ್ತಿಯುಕ್ತವಾಗಿದೆ, ಸ್ವಯಂ ಹಾಗೂ ಅನ್ಯ ಆತ್ಮಗಳಿಗೆ ಲಾಭದಾಯಕವಾಗಿದೆ, ಅದೇ ಮಾತುಗಳನ್ನು ಆಡಬೇಕಾಗಿದೆ. ನಮ್ಮ ಮಾತಿನ ಬಗ್ಗೆ ಡಬಲ್ ಅಂಡರ್ಲೈನ್ ಇರಬೇಕಾಗಿದೆ. ಸ್ಲೋಗನ್, ಶುಭ ಚಿಂತಕ ಮಣಿಗಳಾಗಿ ನಿಮ್ಮ ಕಿರಣಗಳಿಂದ ವಿಶ್ವಕ್ಕೆ ಪ್ರಕಾಶವನ್ನು ಕೊಡ್ತಾ ಹೋಗಿ. ಓಂ ಶಾಂತಿ.